ಜೀವನ ಜಯಿಸುವಂತ ಒಂದು ಕಥೆ ಇರೋ ಚಿತ್ರ ಕಥೆ ಬಗ್ಗೆ ಆಫ್ ಕೋರ್ಸ್ ನಾನು ಏನು ಹೇಳಲ್ಲ ಯಾಕಂದ್ರೆ ಅದು ಸರ್ಜನ್ ಅವರ ಕೆಲಸ ನಿರ್ದೇಶಕರ ಕಥೆ ಹೇಳ್ತಾರೆ ಬಟ್ ನನ್ನ ಪಾತ್ರ ಸೈಕಿಯಾಟ್ರಿಸ್ಟ್ ಪಾತ್ರ ಸೊ ಒಂದು ನಾಯಕ ನಟ ಹೀಗೆ ಒಂದು ಈ ಸ್ಯೂಸೈಡ್ ಮಾಡ್ಕೋಬೇಕು ಅನ್ನೋ ಅಂತ ಒಂದು ಪ್ರಯತ್ನದಲ್ಲಿ ನಾನು ಹೇಗೆ ಅದನ್ನ ಬದಲಾಯಿಸ್ತೀನಿ ಅನ್ನೋ ಅಂತ ಒಂದು ಪಾತ್ರ ಸ್ಯೂಸೈಡ್ ಮಾಡ್ಕೊಳ್ಳೋದು ಆತ್ಮಹತ್ಯೆ ಗೊತ್ತಲ್ಲ ಇವತ್ತಂತೂ ಒಂದು ಸಾಮಾನ್ಯ ಪಿಡುಗು ಅಂತಾನೆ ಹೇಳ್ಬೋದು ಯಾಕಂದ್ರೆ ಈಗೆಲ್ಲ ಮಾತೆತ್ತಿದ್ರೆ ಸ್ಯೂಸೈಡ್ ಆಗೋ ಮಾಡ್ಕೊಂಡ್ಬಿಡ್ತಾರೆ ಅಂಡ್ ಇವಾಗಂತೂ ಬೇಕೆ ನೀವು ಯೂಟ್ಯೂಬ್ ಅಲ್ಲಿ ಕೂಡ ಅಂತ ಒಂದು ಸಾಕಷ್ಟು ವಿಡಿಯೋಸ್ ನೋಡ್ಬೋದು ಎಲ್ಲದಕ್ಕೂ ಇದೆಯಲ್ಲ ಯೂಟ್ಯೂಬ್ ಅಲ್ಲಿ ಆತರ ಇದಕ್ಕೂ ಒಂಥರ ಗೈಡ್ಲೈನ್ಸ್ ಇರೋ ತರ ಆತರದ ಸಿಚುವೇಶನ್ ಅಲ್ಲಿ ಅದು ಎಷ್ಟು ತಪ್ಪು ಹೇಗೆ ನಾವು ನಮ್ಮ ಜೀವನ ಎದುರಿಸಬೇಕು ಅನ್ನೋಂಥ ಒಂದು ಸಂದೇಶ ಕೊಡುವಂತಹ ಚಿತ್ರ ಹೊಸಬ್ರು ತಂಡ ಆಫ್ ಕೋರ್ಸ್ ಸಜ್ಜನ್ ಅವರು ಸಾಕಷ್ಟು ಸಿನಿಮಾ ಮಾಡಿದ್ದಾರೆ ಬಟ್ ನನಗೆ ಹೊಸ ತಂಡ ಮತ್ತೆ ಚೆನ್ನಾಗಿತ್ತು ಲಾಕ್ಡೌನ್ ನಂತರ ಮೊದಲನೇ ಸಿನಿಮಾ ನಾನು ಮಾಡಿದ್ದು ತುಂಬಾ ಹೆದರ್ಕೊಂಡೆ ಶೂಟಿಂಗ್ ಹೋದೆ ಯಾಕೆಂದ್ರೆ ಅವಾಗ ತಾನೇ ಲಾಕ್ಡೌನ್ ಮುಗ್ದಿತ್ತು ಬಟ್ ಕೇಸಸ್ ಏನು ಕಮ್ಮಿ ಆಗಿರ್ಲಿಲ್ಲ ಸೊ ಏನ್ ಪ್ರಿಕಾಷನ್ಸ್ ತಗೋತಾರೋ ಏನೋ ಅನ್ನೋ ಒಂದು ತುಂಬಾ ಯೋಚನೆ ಇತ್ತು ಬಟ್ ಸಜ್ಜನ್ ಅವ್ರಿಗೆ ಅದನ್ನೇ ಹೇಳಿದ್ದೆ ಬಟ್ ಆಕ್ಚುಲಿ ಶೂಟಿಂಗ್ ಹೋದಾಗ ಚೆನ್ನಾಗಿ ಕೇರ್ ತಗೊಂಡ್ರು ಅಂದ್ರೆ ಎಲ್ಲರು ಸ್ಯಾನಿಟೈಸ್ ಮಾಡ್ಕೊಳ್ಳೋದು ಮಾಸ್ಕ್ ಹಾಕೊಂಡಿರೋದು ಅದೆಲ್ಲ ಕೇರ್ ತಗೊಂಡು ತುಂಬಾ ಫಾಸ್ಟ್ ಆಗಿ ನನಗೆ ತುಂಬಾ ಆಶ್ಚರ್ಯ ಆಯ್ತು ತುಂಬಾನೇ ಎಷ್ಟು 198 hours 192 hours 192 ಗಂಟೆಗಳಲ್ಲಿ ಮುಗಿಸಿರುವಂತ ಒಂದು ಚಿತ್ರ ತುಂಬಾನೇ ಫಾಸ್ಟ್ ಆಗಿ ಮಾಡಿದ್ದಾರೆ ಬಟ್ ಫಾಸ್ಟ್ ಆಗಿ ಮಾಡಿದ್ದಾರೆ ಅಂದ ತಕ್ಷಣ ಕ್ವಾಲಿಟಿಗೆ ಏನು ಕೊರತೆ ಆಗಿಲ್ಲ ಸೊ ಅದನ್ನ ನೀವು ನೋಡಿದ್ರೆ ಗೊತ್ತಾಗತ್ತೆ ಸೊ ತುಂಬಾ ಚೆನ್ನಾಗಿದೆ ನನಗೊಂದು ಒಳ್ಳೆ ಎಕ್ಸ್ಪೀರಿಯನ್ಸ್ ಆಯ್ತು ಸೊ ಈ ಚಿತ್ರತಂಡಕ್ಕೆ ನನ್ನ ಪರವಾಗಿ ಒಂದು ಶುಭ ಹಾರೈಕೆ ಹಾಗೆ ಬೆಂಬಲ ಇದೆ ಅಂಡ್ ನನ್ನನ್ನ ಈ ಚಿತ್ರದಲ್ಲಿ ಪಾರ್ಟ್ ಆಫ್ ದಿಸ್ ಮೂವಿ ಅಂತ ಮಾಡ್ಕೊಂಡಿದ್ದಕ್ಕೆ ನನಗೂ ಒಂದು ತುಂಬಾ ಖುಷಿ ಇದೆ ಥ್ಯಾಂಕ್ ಯು ಒನ್ಸ್ ಅಗೇನ್ ಸಜ್ಜನ್ ಅವ್ರಿಗೆ ಮತ್ತೆ ಶೈಲಜಾ ಪ್ರಕಾಶ್ ಅವರು ನಿರ್ಮಾಪಕಿ ಅವ್ರಿಗೆ ನನ್ನ ಧನ್ಯವಾದಗಳು ಈಗ ಮೃತ್ಯುಂಜಯ ಅನ್ನೋ ಒಂದು ಚಿತ್ರದ ಮುಖಾಂತರ ನಾವು ಎಲ್ಲ ಇವತ್ತು ಕರ್ನಾಟಕ ಜನತೆ ಮುಂದೆ ಬರ್ತಾ ಇದೀವಿ ತುಂಬಾ ಒಂದು ಖುಷಿ ವಿಚಾರ ಏನಪ್ಪಾ ಅಂತಂದ್ರೆ ಆಫ್ಟರ್ ಲಾಕ್ಡೌನ್ ನಾವೆಲ್ಲ ಕೆಲಸ ಏನು ಅಂದ್ರೆ ಈ ಒಂದು 3-4 ತಿಂಗಳ ಕಾಲ ನಾವು ಕೆಲಸ ಇಲ್ಲದೆ ಕೂತ್ಕೊಂಡಾಗ ಮತ್ತೆ ಚಿಕ್ಕದಾಗಿ ಏನು ಚಿಕ್ಕ ಚಿಕ್ಕದಾಗಿ ಏನು ಲಾಕ್ಡೌನ್ ಓಪನ್ ಮಾಡ್ತಾ ಬಂದ್ರು ಆ ತರದ ಒಂದು ಟೈಮಲ್ಲಿ ಶುರು ಮಾಡಿ ಕತೆ ಮಾಡ್ಕೊಂಡು ಬೇಗ ಮುಗಿಸಿರೋಂತ ಒಂದು ಚಿತ್ರ ಮೃತ್ಯುಂಜಯ ಅಂತ ಹೇಳ್ಬೋದು ಸತತವಾಗಿ ಅಂದ್ರೆ ವಿತೌಟ್ ಬ್ರೇಕ್ 192 hours ಕಂಟಿನ್ಯೂಸ್ ಆಗಿ 8 ದಿನಗಳ ಕಾಲ ಮಾಡಿರ್ತಕ್ಕಂಥ ಚಿತ್ರ ಮೃತ್ಯುಂಜಯ ಅಂತ ಹೇಳಕ್ ತುಂಬಾ ಖುಷಿ ಆಗುತ್ತೆ ಯಾಕಂದ್ರೆ ಎಲ್ಲಾ ಸಿನಿಮಾ ಅಂತ ಬಂದಾಗ ಒಂದಿಷ್ಟು ಬ್ರೇಕ್ಗಳಿರುತ್ತೆ ಯಾಕಂದ್ರೆ ಡಬಲ್ ಕಾಲ್ ಶೀಟ್ ಸಿಂಗಲ್ ಕಾಲ್ ಶೀಟ್ ಈ ತರ ಮಾಡ್ಕೊಂಡು ಹೋಗ್ತಾರೆ ಬಟ್ ನಾವು ಕಂಟಿನ್ಯೂಸ್ ಆಗಿ ಸೋಮವಾರ ನಾವು ಶೂಟಿಂಗ್ ಶುರು ಮಾಡಿದ್ರೆ ನೆಕ್ಸ್ಟ್ ಸೋಮವಾರಕ್ಕೆ ಶೂಟಿಂಗ್ ಎಂಡ್ ಆಗಿರೋದು ಕಂಟಿನ್ಯೂಸ್ ಆಗಿ 192 hours ಸಿನಿಮಾನ ಶೂಟಿಂಗ್ ಮಾಡಿದೀವಿ ಇವತ್ತು ಸಿನಿಮಾ ರೆಡಿಯಾಗಿ ಇವತ್ತು ನಿಮ್ ಮುಂದೆ ತರ್ತಾ ಇದೀವಿ ಟೀಸರ್ ಮುಖಾಂತರ ನಿಮ್ ಮುಂದೆ ಇಲ್ಲಿಗೆ ಬರ್ತಾ ಇದೀವಿ ಆಮೇಲೆ ಇನ್ನೊಂದು ಹೇಳ್ಬೇಕಂತಂದ್ರೆ ಇಲ್ಲಿ ಈ ಸಿನಿಮಾ ಇಷ್ಟರ ಮಟ್ಟಿಗೆ ಆಗಕ್ಕೆ ಕಾರಣ ಸುಮಾರು ಜನರು ಇದ್ದಾರೆ ಇಲ್ಲಿ ನಿರ್ಮಾಪಕರಾಗಿರ್ಬೋದು ಶೈಲಜಾ ಪ್ರಕಾಶ್ ಮೇಡಮ್ ಅವರಾಗಿರ್ಬೋದು ಯಾಕಂದ್ರೆ ಅವ್ರ ಕತೆ ಕೇಳಿ ಪ್ರೊಡ್ಯೂಸ್ ಮಾಡ್ತೀನಿ ಅಂತ ಬಂದಾಗ ಒಂದು ನಮ್ಮಲ್ಲಿರೋಂತ ಯಾಕಂದ್ರೆ ನಾವು ಅವರು ಫಸ್ಟ್ ಒಂದು ಶಾರ್ಟ್ ಮೂವಿನ ಮಾಡಿದ್ವಿ ಅದು ನ್ಯಾಷನಲ್ ಇದು ಸ್ವಚ್ಛ ಭಾರತ್ ರಿಲೇಟೆಡ್ ಆಗಿ ಅದಕ್ಕೊಂದು ಅವಾರ್ಡ್ ಕೂಡ ಆಗಿತ್ತು ಸೊ ಅಲ್ಲಿಂದ ನಾವು ಒಟ್ಟಿಗೆ ಇದು ಒಂದು ಸಿನಿಮಾ ಮಾಡಬೇಕು ಅಂತ ಡ್ರೀಮ್ ಇತ್ತು ಸೊ ಮೃತ್ಯುಂಜಯ ಮುಖಾಂತರ ಆ ಸಿನಿಮಾ ಆಗಿರೋದು ಈಡೇರ್ತಾ ಇದೆ ನಮ್ಮ ಎಸ್ಪಿ ಪಿಕ್ಚರ್ ಸಂಸ್ಥೆಯ ಎರಡನೇ ಸಿನಿಮಾ ಮೃತ್ಯುಂಜಯ ಮೊದಲನೇ ಸಿನಿಮಾ ಹೈ ಒನ್ ಅಂತ ಹೇಳಿ ಅದಾಗಿ ಸ್ವಲ್ಪ ದಿವಸ ನಂತರ ಸಜ್ಜನ್ ಸರ್ ಅವರು ಸ್ಟೋರಿ ಜೊತೆ ಬಂದಾಗ ಅದನ್ನ ಕೇಳಿ ತುಂಬಾ ಇಂಪ್ರೆಸ್ ಆಗಿ ಹ್ಞೂ ಮಾಡೋಣ ಅಂತ ಹೇಳಿ ಇಬ್ರು ಕೈ ಜೋಡಿಸಿ ಶುರು ಮಾಡಿದ್ವಿ ಹಿತೇಶ್ ಅವರ ಮೊದಲ ಸಿನಿಮಾ ಎಲ್ಲರ ಹಾರೈಕೆ ಅವ್ರ ಮೇಲೆ ಇರ್ಲಿ ಅಂತ ನಾನು ಕೇಳ್ಕೊತೀನಿ ಈ ವೇದಿಕೆ ಮುಖಾಂತರ ನಮ್ಮ ಕನ್ನಡ ಫೇಸ್ಬುಕ್ ಪೇಜ್ ಅನ್ನ ಇನ್ನೂ ನೀವು ಲೈಕ್ ಮಾಡಿಲ್ಲ ಅಂದ್ರೆ ಬೇಗ ಲೈಕ್ ಮಾಡಿಬಿಡಿ ಇನ್ನು ನಮ್ಮ ಕನ್ನಡ ಡಿಜಿಟಲ್ ಮೀಡಿಯಾ ಯೂಟ್ಯೂಬ್ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಹೆಚ್ಚಿನ ಅಪ್ಡೇಟ್ಗಳಿಗಾಗಿ ಬೆಲ್ ಐಕಾನ್ ಅನ್ನ ಕ್ಲಿಕ್ ಮಾಡೋದು ಮರಿಬೇಡಿ ಮತ್ತಷ್ಟು ಮಸ್ತ್ ಸುದ್ದಿಗಳೊಂದಿಗೆ ಮತ್ತೆ ಸಿಗೋಣ